ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಏನಾಯ್ತು? ಏನ್ ಆಗ್ಬೇಕಾಗಿತ್ತು ಅದೇ ಆಗಿದೆ ಡಾಕ್ಟರ್. ಅಂದ್ರೆ ಸಕ್ಸಸ್ಫುಲ್ ಆಗಿ ಆಗಿದ್ಯಾ? ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀರಾ? ಇದೇನು ಆಪರೇಷನ್ ಅಲ್ಲ ಅಥವಾ ಮೇಜರ್ ಸರ್ಜರಿ ಅಲ್ಲ. ಮಗು ಆಗೋದಕ್ಕೆ ಬೇಕಾಗಿರೋ ನಿಮ್ಮಿಬ್ಬರು ಅಂಶಗಳನ್ನ ಅವ್ರ ರೂಮ್ನಲ್ಲಿ ಸೇರಿಸಿದೀವಿ ಅಷ್ಟೇ. ನಿಮಗಿದು ತುಂಬ ಸಿಂಪಲ್ ಡಾಕ್ಟರ್, ಆದರೆ ನನಗೆ ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಅಮೂಲ್ಯ. ನನ್ನ ಕೈಗೆ ಸಿಗ್ಲಾರ್ದಷ್ಟು ದೂರ ಹೋಗಿದೆ ಅಂದ್ಕೊಂಡು ಹೆಚ್ಚು ಕಡಿಮೆ ಆಸೆನೇ ಬಿಟ್ಬಿಟ್ಟಿದ್ದೆ. ಹೌದು ಡಾಕ್ಟರ್, ನಾನಂತೂ ಮಗು ಇಲ್ಲದ ಮನೆ ಅಂತ ನಂಬಿಬಿಟ್ಟಿದ್ದೆ. ಯಶೋಧ ಅವರೇ, ನನಗೆ ನಿಮ್ಮ ಭಾವನೆಗಳು ಅರ್ಥ ಆಗತ್ತೆ. ನಿಮಗೆ ಸಂತೋಷ ಆಗ್ತಿರೋದಕ್ಕೆ ಕಾರಣಗಳು ಇದೆ. ಆದರೆ ಮೆಡಿಕಲ್ ಸೈನ್ಸಲ್ಲಿ ಇದೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್. ಸಾಮಾನ್ಯವಾಗಿ ಮಕ್ಕಳು ಹೇಗಾಗುತ್ತೋ ಹಾಗೆ ನಿಮಗೆ ಮಗು ಆಗದೆ ಇರೋದ್ರಿಂದ ಇದ್ರ ಬಗ್ಗೆ ವಿಶೇಷವಾದ ಗೌರವ ಬಂದಿರಬಹುದು. ಹೌದು ಡಾಕ್ಟರ್, ಆಗಲೇ ಹೇಳಿದ್ನಲ್ಲ, ನನಗೆ ಮಗು ಆಗುತ್ತೆ ಅನ್ನೋ ಹಂಬಲನೇ ಬಿಟ್ಬಿಟ್ಟಿದ್ದೆ. ನಾನು ಅದನ್ನು ದೂರ ಮಾಡಿದಷ್ಟು ಅದು ಹೆಚ್ಚು ಹೆಚ್ಚು ನನ್ನ ಹತ್ರ ಬರೋದಕ್ಕೆ ಶುರುವಾಯಿತು. ನನಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಆಗೋಷ್ಟು ಹತ್ರ ಆಯಿತು. ಇಟ್ಸ್ ಓಕೆ, ಎಲ್ಲ ಮುಗ್ದಿದೆ, ನೀವು ಆರಾಮಾಗಿ ಮನೆಗೆ ಹೋಗಿ. ಮತ್ತೆ ದೇವಕಿ? ದೇವಕಿ ಇವತ್ತೊಂದು ದಿನ ನನ್ನ ಜೊತೆನೇ ಇರಲಿ. ಅಂದರೆ ಅವರಿನ್ನೂ ನಿಮ್ಮ ಅಬ್ಸರ್ವೇಷನಲ್ಲಿ ಇರಬೇಕಾ ಡಾಕ್ಟರ್? ಹಾಗೇನಿಲ್ಲ, ಆದರೆ ದೇವಕಿ ಅಂತ ಸೂಕ್ಷ್ಮ ಮನಸ್ಸಿನ ಹುಡುಗಿಗೆ ಈ ಥರದ ವಿಷಯ ತುಂಬಾ ಶಾಕ್ ಕೊಟ್ಟಿರುತ್ತೆ. ಅದಕ್ಕೆ ನಾನು ಅವಳಿಗೆ ಮಾನಸಿಕವಾಗಿ ಧೈರ್ಯ ತುಂಬಬೇಕಾಗಿದೆ. ಅಂದರೆ ಅವ್ರು ತುಂಬ ಬೇಜಾರಲ್ಲಿದ್ದಾರೆ ಡಾಕ್ಟರ್? ಅದು ಸಹಜನೇ ಅಲ್ವಾ? ಯಾರ್ದೋ ಮಗುಗೆ ತಾಯಿ ಆಗೋದು ಅಂದರೆ ನಮ್ಮ ಸಮಾಜದಲ್ಲಿ ಆತಂಕ ಇದ್ದೇ ಇರುತ್ತೆ. ಯೂಶುವಲಾಗಿ ಮದುವೆ ಆಗಿ ಮಕ್ಕಳಾದವರು ಇಂಥದಕ್ಕೆ ಒಪ್ತಾರೆ. ಮದುವೆ ಆಗದೆ ಇರೋರು ಇಂಥ ನಿರ್ಧಾರಕ್ಕೆ ಬರೋದು ಕಷ್ಟ. ಡಾಕ್ಟರ್, ನಾವು ಅವ್ರನ್ನ ನೋಡ್ಬೋದಾ? ಬೇಡ ರಘು, ಅವರು ನೋಡೋದಕ್ಕೆ ನನಗೊಂಥರ ಗಿಲ್ಟ್ ಅನ್ನಿಸ್ತಾ ಇದೆ, ತಪ್ಪಿತಸ್ತೆ ಅನ್ನೋ ಭಾವನೆ ಬರ್ತಿದೆ. ನೋನು, ನೀವು ಹಾಗೆಲ್ಲ ಯೋಚನೆ ಮಾಡಬಾರ್ದು. ನಾಳೆ ಆದರೂ ನೀವು ಅವ್ರನ್ನ ನೋಡಲೇಬೇಕಲ್ಲ. ನೋಡಿ, ಮೊದಲು ನೀವು ನಿಮ್ಮ ಮನೆಗೆ ಮಗು ಬರುತ್ತಲ್ಲ ಅಂತ ಸಂತೋಷ ಪಡಿ, ಉಳಿದಿದ್ದ ಆಮೇಲೆ ನಾಳೆ ನೋಡೋರಂತೆ. ಥ್ಯಾಂಕ್ಸ್ ಡಾಕ್ಟರ್. ನಿಮ್ಮನ್ನ ದೇವಕಿನ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಥ್ಯಾಂಕ್ ಯು ಡಾಕ್ಟರ್, ನಾವು ನಾಳೆ ಬರ್ತೀವಿ.